ಕೃಷ್ಣ ಸುಜಾತ ಅನ್ನುವ ಒಬ್ಳ ಆಕೆನ ಮದುವೆಯಾಗಿದ್ದ ಅವನಿಗೆ ಮುಂಚೆನೇ ಮದುವೆಯಾಗಿ ಶೋಭಾ ಅನ್ನುವ ಒಬ್ಳು ಮಗಳೂನು ಇದ್ಲು ಮೊದ್ಲನೇ ಹಿಡ್ದಿ ತೀರ್ಕೊಂಡಿದ್ರಿಂದ ಅವನು ಎರಡನೇ ಮದುವೆ ಮಾಡ್ಕೊಂಡ ಸುಜಾತ ಕೃಷ್ಣ ಇವರಿಬ್ಬರಿಗೆ ಹುಟ್ಟಿರುವ ಮಗಳೇ ರಮ್ಯಾ ಸುಜಾತ ರಮ್ಯಾನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು ಶೋಭಾನ ಸರಿಯಾಗಿ ನೋಡ್ಕೊಳ್ತಾನೇ ಇರಲಿಲ್ಲ ಆದರೂ ಕೂಡ ಶೋಭಾ ಅದ್ರ ಬಗ್ಗೆಲ್ಲ ಚಿಂತೆ ಪಡ್ಲೇ ಇಲ್ಲ ಆಳ್ಪಾಡಿಗೆ ಅವಳು ಚೆನ್ನಾಗಿ ಓದ್ಕೊಳ್ತಾ ಇದ್ಳು ಪ್ರತಿದಿನ ಕೂಡ ಅವರಿಬ್ರು ಶಾಲೆಗೆ ಹೋಗ್ತಾ ಇದ್ರು ಒಂದಿನ ಸ್ಕೂಲ್ ಮುಗದ್ಮೇಲೆ ಅವರಿಬ್ರು ಕೂಡ ಮನೆಗೆ ವಾಪಸ್ ಬರ್ತಾ ಇದ್ರು ಹೀಗಿರುವಾಗ ರಮ್ಯಾ ಅಳುತ್ತಾ ಅವಳ ತಾಯಿ ಹತ್ರ ಅಮ್ಮ ಸ್ಕೂಲಲ್ಲಿ ಎಲ್ರೂ ಕೂಡ ಅಕ್ಕನಿಗೆ ತುಂಬಾ ಕೂದ್ಲಿದೆ ಅಂತ ಅವಳನ್ನ ಇದ್ದಾರೆ ಆದ್ರೆ ನನಗೆ ಕಡಿಮೆ ಕೂದ್ಲಿದೆ ಅಂತ ನನ್ನನ್ನ ತಮಾಷೆ ಮಾಡ್ತಾ ಇದ್ದಾರೆ ನಾನಿವಾಗ ಏನ್ ಮಾಡೋದಮ್ಮ ಅದಕ್ಕೆ ಸುಜಾತ ಅಯ್ಯೋ ನನ್ನ ಮುದ್ದು ಮಗಳೇ ಅವಳ ತಲೆಯಲ್ಲಿ ಕೂದ್ಲಿದ್ರೆ ತಾನೆ ಎಲ್ರೂ ಅವಳನ್ನ ಮೆಚ್ಕೊಂಡು ನಿನ್ನನ್ನ ಅವಮಾನ ಮಾಡೋದು ಅದಕ್ಕೆ ಅವಳು ಹೌದಮ್ಮ ಅವಳಿಗೂ ನಂತರನೇ ಕೂದ್ಲಿದ್ರೆ ಯಾರೂ ನನ್ನನ್ನ ಅವಮಾನ ಮಾಡಲ್ಲ ಹಾಗಂತ ತುಂಬಾ ಬೇಜಾರಿಂದ ಹೇಳಿದ್ಲು ಅದನ್ ಕೇಳಿ ತಾಯಿ ಸರಿ ಅಂತ ಹೇಳಿದ್ಲು ಒಂದಿನ ಯಾವಾಗ್ಲೂ ತರ ತಲೆ ಸ್ನಾನ ಮಾಡಿಸ್ಕೊಂಡು ಹೊರಗಡೆ ಬರುವಾಗ ಶೋಭಾಳ ತಲೆಯಲ್ಲಿ ಕೂದ್ಲೇ ಇರ್ಲಿಲ್ಲ ನೋಡಿ ಅವಳು ಅಳುತ್ತಾ ಏನಾಯ್ತು ನನ್ ಕೂದ್ಲಿಗೆ ನನ್ನ ಕೂದ್ಲೆಲ್ಲ ಉದುರು ಹೋಗ್ತಾ ಇದೆ ಹಾಗಂತ ಹೇಳಿ ಅಳ್ತಾ ಇದ್ಲೋ ಹಾಗಂತ ಅವಳ ಆ ಕಷ್ಟವನ್ನು ತನ್ನ ತಾಯಿ ಹತ್ರ ಹೇಳ್ತಾ ಇದ್ಳು ಅವಾಗ ಅವಳ ತಾಯಿ ಕೋಪದಿಂದ ಬೇಡದೆ ಇರೋ ಅಂತ ಹೇಳಿದ್ರೆ ನೀನು ಕೇಳಿಸ್ಕೊಂಡ್ಯಾ ಇವಾಗ ನೋಡು ತಲೆಯಲ್ಲಿ ಒಂದು ಕೂದ್ಲು ಕೂಡ ಇಲ್ಲ ಸರಿ ಸರಿ ಹೋಗಿ ಹೀಗೇನೆ ಹೊರಗಡೆ ನಿನ್ನ ನೋಡಿ ಎಲ್ರೂ ಬೋಳು ತಳೆ ಅಂತ ತಮಾಷೆ ಮಾಡಿ ಕರಿತಾ ಇರ್ತಾರೆ ಹಾಗಂತ ಬೈತಾ ಇದ್ಲು ನೋಡಿ ಎರಡನೇ ಮಗಳು ಹಮ್ಮಯ್ಯಾ ಇವತ್ತಿಂದ ನನ್ಗೊಂದು ಪೀಡೆ ತೊಲಗ್ತು ಇವತ್ತಿಂದ ಯಾರೂನು ನನ್ನ ನೋಡಿ ನನಗೆ ಅವಮಾನ ಮಾಡೋದೇ ಇಲ್ಲ ಹಾಗಂತ ಅವಳು ತುಂಬಾನೇ ಸಂತೋಷಪಟ್ಲು ಹೀಗಿರುವಾಗ ಪ್ರತಿದಿನ ಕೂಡ ಅವಳು ಸ್ಕೂಲಗ್ ಹೋಗುವಾಗ ಸ್ಕೂಲಲ್ಲಿರುವವರು ಅವಳನ್ನು ನೋಡಿ ಇವಳು ತಲೆಯಾಕೆ ಹೀಗಿದೆ ಅಂತ ಬಂದ ಹಾಗೆ ಅವಳನ್ನು ಹೇಳ್ತಾ ಇದ್ರು ಹಾಗಂತ ಅಳುತ್ತಾ ತನ್ನ ತಂದೆಯ ಹತ್ತಿರ ಹೇಳಿದ್ಲು ತಂದೆಯಿಂದ ಕೂಡ ಏನು ಮಾಡಕ್ಕಾಗ್ಲಿಲ್ಲ ಕೊನೆಗೆ ಡಾಕ್ಟ್ರ್ ಹತ್ರನೂ ಅವಳನ್ನು ಕರ್ಕೊಂಡು ಹೋದ ಡಾಕ್ಟರ್ ಚೆಕ್ ಮಾಡಿ ನೋಡಿ ಇದು ಹೇಗಾಗಿದೆ ಅಂತ ಅರ್ಥನೇ ಆಗ್ತಿಲ್ಲ ಹಾಗಂತ ಅವಳಿಗೆ ಎಷ್ಟೋ ಔಷಧಿನ ಕೊಟ್ರು ಆದರೂ ಕೂಡ ಯಾವ ಲಾಭನೂ ಇರಲಿಲ್ಲ ಪಾಪ ಅವಳು ಅಳುತ್ತಾ ಮನೆಯೊಳಗಡೆ ಇದ್ಳು ಯಾರಿಗೂ ಮುಖ ತೋರಿಸ್ಲೇ ಇಲ್ಲ ಮನೆಯಲ್ಲೇ ಇದ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ಳು ಅವಳು ತುಂಬ ಬೇಜಾರು ಮಾಡ್ಕೊಂಡು ಅಳುತ್ತಾ ಎಷ್ಟು ಉದ್ದ ಕೂದ್ಲು ನನಗೆಷ್ಟು ಉದ್ದ ಕೂದ್ಲಿತ್ತು ಆ ಕೂದ್ಲೆಲ್ಲ ಇವಾಗ ಎಲ್ಲಿಗೋಗಿದೆ ನನ್ನನ್ಯಾಕಿಷ್ಟು ವಿಕಾರವಾಗಿ ಮಾಡಿದ್ದೀಯ ಭಗವಂತ ಹಾಗಂತ ಅಳುತ್ತಾ ಕಷ್ಟಪಡ್ತಾ ಇದ್ಲು ಆವಾಗ ಅವಳಿಗೆ ಅಲ್ಲಿ ಒಂದು ಬೆಳಕು ಪ್ರತ್ಯಕ್ಷವಾಯಿತು ಆ ಬೆಳಕಿನಿಂದ ಅವಳಿಗೆ ಒಂದು ಧ್ವನಿ ಕೇಳಿಸ್ತಾ ಇತ್ತು ಅದು ಬೇರೆ ಯಾರ್ದೂ ಅಲ್ಲ ಅವಳ ತಾಯಿದು ಅಮ್ಮ ಶೋಭಾ ಹೆದ್ರಬೇಡಮ್ಮ ನಾನು ನಿನ್ನ ತಾಯಿ ಮಾತಾಡ್ತಾ ಇದ್ದೀನಿ ಅದನ್ನು ಕೇಳಿದ ತಕ್ಷಣ ಅವಳು ತುಂಬಾ ಸಂತೋಷಪಟ್ಲು ಅಮ್ಮಾ ನನ್ನ ಕಷ್ಟವನ್ನು ನೋಡಿ ನನಗೋಸ್ಕರ ಬಂದಿದೀಯ ಅಮ್ಮ ನನ್ ಕಷ್ಟವನ್ನು ತೀರ್ಸಮ್ಮ ಹಾಗಂತ ಆಳುತ್ತಾ ಅವಳ ಕಷ್ಟವನ್ನು ಹೇಳಿದ್ಲು ಅವಾಗ ತಾಯಿ ನಾನು ಅದಕ್ಕೋಸ್ಕರನೇ ಬಂದಿದ್ದೀನಿ ಹೆದ್ರಬೇಡ ಮಗಳೇ ಈ ಬೆಳಕು ಯಾವ ಕಡೆ ಹೋಗುತ್ತೋ ಆ ಕಡೆ ನಡ್ಕೊಂಡು ಹೋಗು ಅವಾಗ ನಿನಗೆ ನಡೆಯೋದೆಲ್ಲ ಒಳ್ಳಿದೆ ಹಾಗಂತ ಹೇಳಿತೋ ಹಾಗೇನೆ ಆ ಬೆಳಕು ಯಾವ ಕಡೆ ಹೋಗ್ತಾ ಇತ್ತೋ ಅದರ ಹಿಂದೇನೆ ಶೋಭಾ ಕೂಡ ನಡ್ಕೊಂಡು ಸುಮಾರು ದೂರ ಹೋಗ್ತಾ ಇದ್ಲೋ ಹಾಗೆ ಊರಿನ ಎಲ್ಲೆಯಲ್ಲಿರುವ ಒಂದು ನದಿಯ ಹತ್ತಿರ ಹೋದ್ಲು ಆ ಬೆಳಕು ಆ ನದಿಯೊಳಗಡೆ ಹೋಗ್ತಾ ಇದ್ದಾಗ ಶೋಭಾ ಕೂಡ ಆ ನೀರಿನಲ್ಲೇ ನಡ್ಕೊಂಡು ಹೋಗ್ತಾ ಇದ್ಲು ಅವಳು ಹಾಗೆ ನೀರಿನ ಮೇಲೆ ನಡೆಯೋದು ತುಂಬಾನೇ ವಿಚಿತ್ರವಾಗಿತ್ತು ಆವಾಗ ಅವಳ ತಾಯಿಯ ಧ್ವನಿ ಹೆದರ್ಬೇಡ ನಿನಗೇನೂ ಆಗಲ್ಲ ಧೈರ್ಯವಾಗಿ ಮುಂದೆ ನಡ್ಕೊಂಡು ಹೋಗು ಹಾಗಂತ ಹೇಳಿತು ಅವಳು ಸರಿ ಅಂತ ಮುಂದೆ ನಡ್ಕೊಂಡು ಹೋಗ್ತಾ ಇದ್ಳೋ ಅವಳು ಒಂದು ಜಾಗಕ್ಕೆ ಹೋದ ತಕ್ಷಣ ಒಂದೇ ಸಲ ಆ ನೀರಲ್ಲಿ ಮುಳುಗೋಗ್ಬಿಟ್ಲು ಶೋಭಾ ಅವಾಗ ಅವಳು ಜೋರಾಗಿ ಕೆಚ್ಚಾಡ್ತಾ ಅಮ್ಮ ನನ್ನನ್ ಕಾಪಾಡಮ್ಮ ಎಲ್ಲಿದೆ ನನ್ನನ್ ಕಾಪಾಡಮ್ಮ ಹಾಗಂತ ಕೆಚ್ಚಾಡ್ತಾ ಇದ್ಲು ಅಷ್ಟೊಳಗೆ ಅವಳು ಕಳ್ಕೊಂಡ ಅವಳ ಕೂದ್ಲು ವಾಪಸ್ ಬಂತು ಅದು ಇವಾಗ ಸಾಧಾರಣ ಕೂದ್ಲು ಅಲ್ಲ ಇವಾಗ ಅವಳಿಗಿದ್ದು ಚಿನ್ನದ ಕೂದ್ಲು ಅವಳು ಅದನ್ನೋಡಿ ತುಂಬಾ ಆಶ್ಚರ್ಯಪಟ್ಲು ಆಮೇಲೆ ಅವಳು ನಡ್ಕೊಂಡೇ ಆ ನದಿಯ ದಡಕ್ಕೆ ಹೋಗಿ ಸೇರಿದ್ಲು ಹಾಗೆ ದಡಕ್ಕೆ ಬಂದ ತಕ್ಷಣ ಅವಳ ತಾಯಿಯಲ್ಲೇ ಪ್ರತ್ಯಕ್ಷವಾದ್ಲು ಇಲ್ಲಿ ನೋಡು ಮಗಳೇ ಇನ್ನು ಯಾರು ನಿನನ್ನ ತಮಾಷೆ ಮಾಡಲ್ಲ ಯಾರು ನಿನನ್ನನ್ನು ಏನು ಹೇಳಲ್ಲ ನಿನಗೆ ನಡೆಯೋದೆಲ್ಲ ಒಳ್ಳೆದೆ ಯಾರು ಈ ಕೂದಲನ್ನು ಮುಟ್ಟಕ್ಕೂ ಕೂಡ ಆಗಲ್ಲ ನಿನಗೆ ಯಾರಾದರೂ ಹಾನಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಅವ್ರಿಗೇನೆ ಹೋಗುತ್ತೆ ಹಾಗಂತ ಹೇಳಿದ್ರು ಅದಕ್ಕೆ ಶೋಭಾ ತುಂಬ ಸಂತೋಷದಿಂದ ಅವಳ ತಾಯಿಯನ್ನು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ಲು ಆದರೆ ಅಲ್ಲಿರೋದು ಅವಳ ತಾಯಿಯ ಆತ್ಮ ಆದ್ರಿಂದ ಅವಳಿಂದ ಹಿಡಿಯೋಕ್ಕಾಗಲಿಲ್ಲ ಆವಾಗ ಅವಳ ತಾಯಿ ಅಳುತ್ತಾ ಅಮ್ಮ ಶೋಭಾ ನನ್ನನ್ನು ಹಿಡಿಯೋದು ಅಸಾಧ್ಯ ಮಗಳೇ ನೀನು ಜೋಪಾನವಾಗಿ ಮನೆಗೆ ಹೋಗು ಹಾಗಂತ ಶೋಭಾನ ಅಲ್ಲಿಂದ ಮಾಯ ಮಾಡಿ ಮನೆಯಲ್ಲಿ ಪ್ರತ್ಯಕ್ಷ ಮಾಡಿದ್ಲೋ ಅವಳು ಪ್ರಶಾಂತವಾಗಿ ಅಲ್ಲೇ ಮಲ್ಕೊಂಡಿದ್ಲು ಮರುದಿನ ಅವಳ ಮಲತಾಯಿ ಅವಳ ಕೂದ್ಲನ್ನು ನೋಡಿ ಆಶ್ಚರ್ಯಪಟ್ಲೋ ಏನೇ ಇದೆಲ್ಲ ಹಾಗಂತ ಕೇಳಿದ್ಲು ಅದಕ್ಕೆ ಶೋಭಾ ಏನೋ ಅಮ್ಮ ನನಗ್ ಗೊತ್ತಿಲ್ಲ ಈ ಕೂದಲು ನನಗೆ ಹೇಗೆ ಬಂತು ಅನ್ನೋದು ನನಗೆ ಗೊತ್ತಿಲ್ಲ ಹಾಗಂತ ಹೇಳಿದ್ಲೋ ಯಾಕಂದ್ರೆ ರಾತ್ರಿ ನಡೆದಿದ್ದು ಎಲ್ಲ ಶೋಭಾ ಇವಾಗ ಮರ್ತೋಗಿದ್ಲು ಆವಾಗ ಅವಳ ಮಲತಾಯಿ ಅವಳ ಕೂದಲನ್ನು ಹಿಡ್ಕೊಂಡು ಏಯ್ ನಿಜ ಹೇಳೇ ಹಾಗಂತ ಕೂದಲನ್ನು ಗಟ್ಟಿಯಾಗಿ ಹೇಳದ್ಲು ಹಾಗೆ ಮಾಡಿದ ತಕ್ಷಣ ಅವಳ ತಲೆ ಬೋಳು ತಲೆಯಾಗಿ ಬದ್ಲಾಯ್ತು ಅದನ್ನೋಡಿ ಅವಳು ಅಯ್ಯೋ ಏನೇದು ನನ್ನ ಕೂದಲೆಲ್ಲ ಹೋಯ್ತು ಹಾಗಂತ ಅವಳು ಜೋರಾಗಿ ಕಿಚ್ಚಾಡ್ತಾ ಇದ್ಲು ಅದನ್ನೋಡಿ ರಮ್ಯಾ ಕೂಡ ತುಂಬಾನೇ ಹೆದರಿದ್ಲು ಅವಳ ಅಕ್ಕನಿಂದ ಸ್ವಲ್ಪ ದೂರನೇ ನಿಂತ್ಕೊಂಡಿದ್ಲು ಅವಳ ತಂದೆ ಕೂಡ ಅದನ್ನೋಡಿ ಆಶ್ಚರ್ಯಪಟ್ಟ ಅವಾಗ ಶೋಭಾ ಅವಳ ತಂದೆಯ ಹತ್ತಿರ ನನಗೇನಾಯ್ತು ನನಗ್ ಗೊತ್ತಿಲ್ಲಪ್ಪಾ ಹಾಗಂತ ಹೇಳಿದ್ಲು ಅದಕ್ಕೆ ಅವಳ ತಂದೆ ಏನೋ ಇದು ಆ ಭಗವಂತನ ಮಾಯೇ ಇರ್ಬೋದು ಹಾಗಂತ ಹೇಳಿ ಏಯ್ ನನ್ ಮಾತ್ ಕೇಳು ಚಿಕ್ಕ ಮಕ್ಕಳನ್ನ ಒಡೆಯಲ್ಲ ಅಂತ ಭಗವಂತನ ಜೊತೆ ಬೇಡ್ಕೋ ಅವಾಗ್ಲಾದ್ರೂ ನಿನ್ ಕೂದ್ಲು ವಾಪಸ್ ಬರ್ಬೋದೇನು ಹಾಗಂತ ಹೇಳಿದ ಅದಕ್ಕೆ ಅವಳು ಜೋರಾಗಿ ಅಳುತ್ತಾ ಇವಳಿಗೆ ನಾನು ದೊಡ್ಡ ಅನ್ಯಾಯ ಮಾಡಿದ್ದೀನಿ ಆ ಪಾಪಕ್ಕೆ ಪ್ರತಿಫಲನೇ ಈ ಶಿಕ್ಷೆ ಅವಳಿಗೆ ನಾನು ತುಂಬಾನೇ ಹಿಂಸೆ ಕೊಟ್ಟಿದ್ದೀನಿ ಇನ್ನು ಯಾವಾಗ್ಲೂ ಹಾಗೆ ಮಾಡಲಾರೀ ನನ್ನ ಮಾತನ್ನು ನಂಬಿ ಹಾಗಂತ ಅಳುತ್ತಾ ಅವಳು ಹೇಳ್ತಾ ಇದ್ಲು ಹಾಗೆ ಹೇಳಿದ ತಕ್ಷಣ ಅವಳ ಕೂದ್ಲು ಅವಳಿಗೆ ಬಂದ್ಬಿಡ್ತವ್ ಆವಾಗ ತಂದೆಗೆ ಅರ್ಥ ಆಯ್ತು ಅವಳು ತನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಅವಾಗ ಅವನು ಕೋಪದಿಂದ ನೀನು ನನ್ನ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಲಿಲ್ಲ ಅಂದ್ರೆ ಆ ಭಗವಂತ ನಿನಗೆ ಏನು ಶಿಕ್ಷೆ ಕೊಡ್ತಾನೆ ಅಂತ ಗೊತ್ತಾಯ್ತಾ ಇನ್ ಮುಂದೇನಾದ್ರೂ ಸರಿಯಾಗಿ ನಡ್ಕೋ ಹಾಗಂತ ಹೇಳ್ದ ಅವಳು ಅಳುತ್ತಾ ಖಂಡಿತ ನೋಡ್ಕೊಳ್ತೀನಿ ಹಾಗಂತ ಹೇಳಿದ್ಲು ಆಮೇಲೆ ಆ ದಿನದಿಂದ ಶೋಭಾ ಹಾಗೂ ಅವಳ ಮಗಳನ್ನು ಕೂಡ ಒಂದೇ ತರ ನೋಡ್ತಾ ಇದ್ಲು ಶೋಭಾಳ ತಾಯಿ ಅವಳ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡಿದ್ರಿಂದ ಅವಳ ತಂದೆ ಶೋಭಾನ ನೋಡ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಮದುವೆ ಮಾಡ್ಕೊಂಡ ಅವಳ ತಂದೆ ಹೆಸರು ಮಧು ಮಧುವಿನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯೋದ್ರಿಂದ ಯಾವಾಗ್ಲೂ ಅವನು ಪಟ್ಟಣದಲ್ಲಿ ಇರ್ತಿದ್ದ ಯಾವಾಗ್ಲಾದ್ರೂ ಒಂದ್ಸಲ ಹಬ್ಬಕ್ಕೂ ಇಲ್ಲ ಏನಾದರೂ ವಿಶೇಷ ಇದ್ರೆ ಬರ್ತಾ ಹೋಗ್ತಿದ್ದ ಶೋಭಾಳ ಮಲತಾಯಿಯಾದ ರಮ್ಯಾಳಿಗೆ ಶೋಭಾನ ಕಂಡ್ರೇನೇ ಆಗೋದಿಲ್ಲ ಹೀಗಿರುವಾಗ ಒಂದಿನ ಶೋಭಾ ಮನೆಯ ಅಂಗಳದಲ್ಲಿ ಕೂತ್ಕೊಂಡಿದ್ಲು ಆವಾಗ ರಮ್ಯಾ ಅಲ್ಲಿಗೆ ಬಂದು ಏನಮ್ಮ ಶೋಭಾ ಇನ್ನು ಎರಡು ದಿನದಲ್ಲಿ ನಿಮ್ಮ ಅಪ್ಪ ಮನೆಗೆ ಬರ್ತಾರಲ್ವಾ ಅವರತ್ರ ಏನು ಹೇಳ್ತೀಯಾ ಚಿಕ್ಕಮ್ಮಾ ನನಗೆ ಮನೇಲಿ ಎಲ್ಲ ಕೆಲಸ ಕೊಡ್ತಾ ಇದ್ದಾರೆ ಅವರು ಅವಾಗವಾಗ ಏನಾದರೂ ಬೈತಾ ನನ್ನನ್ನು ಹೊಡಿತಾನೇ ಇದ್ದಾರೆ ನೀನು ಬರುವಾಗ ಮಾತ್ರ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದಪ್ಪ ಅಂತ ನಿಮ್ಮ ಅಪ್ಪನತ್ರ ಹೇಳ್ತೀಯಾ ಹಾಗಂತ ಒಂಥರ ಕೇಳಿದ್ಲು ಅದಕ್ಕೆ ಶೋಭಾ ನೀನ್ ನನಗ್ ಕೊಡೋ ಹಿಂಸೆ ಬಗ್ಗೆ ಅಪ್ಪನ ಹತ್ರ ಹೇಳಿದ್ರೆ ನನಗೇನು ಸಿಗುತ್ತೆ ಚಿಕ್ಕಮ್ಮ ಹೇಗೋ ನನ್ನ ಈ ಜೀವನದಲ್ಲಿ ನನ್ನನ್ನ ನೀವು ಪ್ರೀತಿಯಿಂದ ನೋಡ್ಕೊಳ್ತೀರಾ ಅನ್ನುವ ನಂಬಿಕೆ ನನಗೆ ಯಾವಾಗಲೂ ಇದ್ದಿದ್ದೇ ಇಲ್ಲ ಹೀಗಿರುವಾಗ ನಿನ್ ಬಗ್ಗೆ ಅಪ್ಪನತ್ರ ಏನಾದರೂ ಹೇಳಿದ್ರೆ ನಿಮ್ಮ ಮಧ್ಯದಲ್ಲಿ ಏನಾದರೂ ಜಗಳ ಆಗುತ್ತೆ ಅದಕ್ಕೆ ಇಲ್ಲಿ ತನಕ ಅಪ್ಪನ ಹತ್ರ ಬಗ್ಗೆ ಚಾಡಿ ಹೇಳಲೂ ಇಲ್ಲ ಇನ್ನೂ ಹೇಳೋದೂ ಇಲ್ಲ ಹಾಗಂತ ಹೇಳಿದ್ಲು ಶೋಭಾ ಅದಕ್ಕೆ ರಮ್ಯಾ ನೀನು ಏನ್ ಬೇಕಾದರೂ ಮಾಡ್ಕೊ ನೀನೇನಾದರೂ ಮಾಡಿದ್ರೆ ನಿಮ್ಮ ಅಪ್ಪನತ್ರ ಹೋಗಿ ಇಲ್ಲಿ ನಡೆಯೋದನ್ನು ಹೇಳಿದ್ರೆ ನಿಮ್ಮ ಅಪ್ಪ ತಿನ್ನೋ ಅನ್ನದಲ್ಲಿ ವಿಷ ಬೆರೆಸಿ ಕೊಟ್ಬಿಡ್ತೀನಿ ಮಿಕ್ಕಿರೋದನ್ನ ನಾನು ತಿಂತೀನಿ ಆಮೇಲೆ ಇದೆಲ್ಲದಕ್ಕೂ ಕಾರಣ ನೀನೇ ಅಂತ ಒಂದು ಕಾಗದದಲ್ಲಿ ಬರೆದಿಟ್ಟು ಸತ್ತೋಗ್ತೀನಿ ಹಾಗಂತ ಹೇಳಿದ್ಲು ಕೋಪದಿಂದ ಅದಕ್ಕೆ ಶೋಭಾ ಅಯ್ಯೋ ಚಿಕ್ಕಮ್ಮ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಸಾಯದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನಾನು ಅಪ್ಪನ ಹತ್ರ ಏನೂ ಹೇಳಲ್ಲ ಬಿಟ್ಬಿಡಿ ಚಿಕ್ಕಮ್ಮ ಹಾಗಂತ ಹೇಳಿ ಒಳಗಡೆ ಹೋಗ್ಬಿಟ್ಲು ಶೋಭಾ ಹಾಗೆ ರಮ್ಯಾ ಶೋಭಾ ಹತ್ತಿರ ಮನೆ ಕೆಲಸ ಎಲ್ಲ ಮಾಡಿಸ್ಕೊಂಡು ಅವಳನ್ನು ಬೈತಾ ಹೊಡಿತಾ ಇದ್ಲು ಹೀಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಮಧು ಅಲ್ಲಿಂದ ಮನೆಗೆ ಬಂದ ಸುಮಾರು ದಿನಗಳ ನಂತರ ತಂದೆಯನ್ನು ನೋಡಿದ ಸಂತೋಷದಲ್ಲಿ ಅಳುತ್ತಾ ಶೋಭಾ ಅವಳ ತಂದೆಯ ಹತ್ತಿರ ಹೋದ್ಲು ಅಳ್ತಾ ಇದ್ದ ಶೋಭಾನ ನೋಡಿದ ತಂದೆ ಯಾಕಮ್ಮ ಏನಾಯ್ತು ನಿಂಗೆ ಯಾರಾದ್ರೂ ಏನಾದರೂ ಹೇಳಿದ್ರಾ ಯಾಕೆ ಕಳ್ತಾ ಇದ್ಯಾ ಅಮ್ಮ ಏನಾದರೂ ಬೈದ್ರ ನಿನ್ನ ಹಾಗಂತ ಕೇಳ್ದ ಆವಾಗ ಶೋಭಾಳಿಗೆ ರಮ್ಯಾ ಮಾಡಿದ ಹಿಂಸೆಗಳನ್ನ ಹೇಳಬೇಕು ಅಂತ ಅವಳಿಗೆ ಅನ್ಸಿದ್ರು ಕೂಡ ರಮ್ಯ ಹೇಳಿದ ಮಾತನ್ನು ಕೇಳಿ ಅವಳು ಮಾನವಾಗಿ ನಿಂತ್ಕೊಂಡಿದ್ಲು ಹ್ಞೂ ಅದೆಲ್ಲ ಏನೂ ಇಲ್ಲಪ್ಪ ಚಿಕ್ಕಮ್ಮ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರ ಅಪ್ಪ ನಿನ್ನನ್ನು ನೋಡಿ ಸುಮಾರು ದಿನ ಆಯ್ತಲ್ಲ ಅದಕ್ಕೆ ನಿನ್ನನ್ನು ನೋಡಿದ ತಕ್ಷಣ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಳ್ತಪ್ಪ ಚಿಕ್ಕಮ್ಮ ನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಹಾಗಂತ ಹೇಳಿದ್ಲೋ ಹೌದಮ್ಮ ನಿನ್ನತ್ರ ಮಾಂತ್ರಿಕ ಗೌನು ಇದೆ ಅಲ್ವಾ ಅದನ್ನ ಹಾಕೊಳ್ಳೋದನ್ನು ಬಿಟ್ಬಿಟ್ಟು ಯಾಕಮ್ಮ ಹರಿದೋಗಿರೋ ಬಟ್ಟೆ ಹಾಕೊಂಡಿದ್ಯಾ ಏನಾಯ್ತು ಹಾಗಂತ ಕೇಳ್ದ ಮಧು ಅಷ್ಟೊಳಗೆ ರಮ್ಯಾ ಮನಸ್ಸೊಳಗೆ ಹೀಗೆ ಅಂದ್ಕೊಂಡ್ಲೋ ಏನಿದೋ ಯಾವ ಪ್ರಶ್ನೆ ಇವನು ಕೇಳಬಾರ್ದು ಅಂತ ಅಂದ್ಕೊಂಡಿದ್ದೇನೋ ಅದೇ ಪ್ರಶ್ನೆನ ಕೇಳ್ತಾ ಇದ್ದಾನೆ ಈ ಶೋಭಾ ಆ ಮಾಂತ್ರಿಕ ಗೌನ ಹಾಕ್ಕೊಂಡು ಬೇರೆ ಬೇರೆ ಪ್ರದೇಶಗಳಿಗೂ ಹೋಗೋದೂ ಇಲ್ಲದೆ ಮನೆ ಕೆಲಸ ಯಾವುದೂ ಮಾಡ್ತಾನೆ ಇಲ್ಲ ಅದಕ್ಕೆ ಆ ಡ್ರೆಸ್ನ ತೆಗೆದು ನಾನು ಬಚ್ಚಿಟ್ಟಿದ್ದೀನಿ ಈ ವಿಷಯ ಮದುವೆ ಗೊತ್ತಾದರೆ ಆಮೇಲೆ ಅಷ್ಟೇ ನನ್ನ ಏನು ಬೇಕಾದರೂ ಮಾಡ್ಬೋದು ಅವಳು ಆ ಡ್ರೆಸ್ನ ಹಾಕ್ಕೊಂಡ್ರೆ ಅವಳು ಅಂದ್ಕೊಂಡಿದ್ದೆ ಎಲ್ಲ ನಡೆಯುತ್ತೆ ಅದನ್ನು ನೋಡಿ ನನ್ನಿಂದ ತಡ್ಕೊಳಕ್ಕಾಗಲ್ಲ ಅಂತ ತಾನೆ ನಾನು ಹಾಗೆ ಮಾಡಿದ್ದು ಈ ವಿಷಯ ಗೊತ್ತಾದರೆ ನನ್ನ ಗಂಡ ನನ್ನ ಪ್ರಾಣನೇ ತೆಗೆದುಬಿಡ್ತಾರೆ ಹಾಗಂತ ಮನಸ್ಸೊಳಗೆ ಅಂದ್ಕೊಂಡ್ಳು ಏನಾಯ್ತು ರಮ್ಯಾ ಅವಳ ಮಾಂತ್ರಿಕ ಗವನ್ ಬಗ್ಗೆ ಕೇಳ್ತಾ ಇದ್ರೆ ನೀನೇನು ಬಿಕ್ಕು ಬಿಕ್ಕು ಅಂತ ನೋಡ್ತಿದ್ಯಾ ಹಾಗಂತ ಕೇಳ್ದ ಅದಕ್ಕೆ ಅವಳು ಅದು ಅದು ಶೋಭಾ ಇನ್ನೂ ಕೂಡ ಚಿಕ್ಕ ಹುಡುಗಿನೇ ಅಲ್ವೇನ್ರಿ ಅದಕ್ಕೆ ಅವಳಿಗೆ ಆ ಮಾಂತ್ರಿಕ ಗೌವನ್ನ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ ಅವಳು ಚಿಕ್ಕ ಮಗು ಅನ್ನೋದ್ರಿಂದ ಇಲ್ಲಾದರೂ ಅದನ್ನು ಹಾಕ್ಕೊಂಡು ಹೋಗಿ ಯಾವುದಾದ್ರೂ ಅಪಾಯದಲ್ಲಿ ಸಿಕ್ಕಾಕೊಂಡ್ರೆ ಏನು ಮಾಡೋದು ಅದಕ್ಕೆ ಅವಳ ಹತ್ರೆಯಿಂದ ಆ ಬಟ್ಟೆನ ತೆಗೆದು ನಾನೇ ಒಂದು ಕಡೆ ಇಟ್ಟಿದ್ದೀನಿ ಹಾಗಂತ ಹೇಳಿದ್ಲು ರಮ್ಯಾ ಅದಕ್ಕೆ ಶೋಭಾ ನನ್ನ ಮಾಂತ್ರಿಕ ಗೌನ್ನ ನಾನು ಕೊಡದೆ ಅದನ್ನು ತೆಗೆದಿಟ್ಟಿದ್ದು ಅಲ್ಲದೆ ನಮ್ಮಪ್ಪನತ್ರ ಸುಳ್ಳು ಹೇಳ್ತಾ ಇದ್ದೀಯಾ ನನಗೆ ಒಳ್ಳೇದು ಮಾಡೋ ಥರ ಆಹಾ ಎಂತ ನಾಟಕ ಆಡ್ತಾ ಇದೆಯಾ ಹಾಗಂತ ಮನಸ್ಸೊಳಗಡೆ ಅಂದ್ಕೊಂಡ್ಲು ಆವಾಗ ಮಧು ಹೀಗೆ ಹೇಳ್ದ ರಮ್ಯಾ ಶೋಭಾನ ನೀನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ಯಾ ನನಗಂತೂ ತುಂಬ ಸಂತೋಷ ಆಗ್ತಿದೆ ನಾನು ಪಕ್ಕದಲ್ಲಿದ್ದು ಅವಳನ್ನು ನೋಡ್ಕೊಳಕ್ಕಾಗ್ತಾನೇ ಇಲ್ಲ ಆದರೆ ನಾನು ಇಲ್ಲದೇ ಇದ್ರೂ ಕೂಡ ನನಗೋಸ್ಕರ ನೀನು ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀಯಾ ಸರಿ ನನಗೆ ಟೈಮ್ ಇದೆ ನಾನು ಹೋಗಿ ಇನ್ನು ಕೆಲವು ದಿನ ಬಿಟ್ಬಿಟ್ಟು ಪುನಃ ಬರ್ತೀನಿ ಹಾಗಂತ ಹೇಳ್ದ ಮಧು ಹೊರಡ್ತೀನಿ ಅಂತ ಹೇಳಿದ ತಕ್ಷಣ ಶೋಭಾ ಅಳುತ್ತಾ ಮದುವಿನ ಹತ್ತಿರ ಹೋಗಿ ಅಪ್ಪಾ ಅಪ್ಪ ಹೋಗ್ಬೇಡ ಅಪ್ಪ ಅಪ್ಪ ನನ್ನನ್ ಬಿಟ್ಬಿಟ್ಟು ಹೋಗ್ಬೇಡ ಅಪ್ಪ ನಾನು ಕೂಡ ನಿನ್ ಜೊತೆ ಬರ್ತೀನಪ್ಪಾ ನನ್ನನ್ನು ಕೂಡ ಪ್ಲೀಸ್ ನಿನ್ ಜೊತೆ ಕರ್ಕೊಂಡು ಹೋಗಪ್ಪ ಹಾಗಂತ ಹೇಳ್ತಾ ಇದ್ಳು ಶೋಭಾ ಅಳದನ್ನು ನೋಡಿದ ಮಧು ಇಲ್ ನೋಡಮ್ಮ ನನ್ನ ಜೊತೆ ನಿನ್ನನ್ನ ನನ್ನಿಂದ ಪಟ್ನ ಕರ್ಕೊಂಡು ಹೋಗಕ್ಕಾಗಲ್ಲ ಇಲ್ಲಿ ನಿಮ್ಮ ಚಿಕ್ಕಮ್ಮ ನಿನ್ನ ಚೆನ್ನಾಗಿ ತಾನೆ ನೋಡ್ಕೊಳ್ತಾ ಇದ್ದಾರೆ ನಾನು ಹೋಗಿ ಪುನಃ ಸ್ವಲ್ಪ ದಿನ ಆದಮೇಲೆ ನಾನು ಬರ್ತೀನಿ ನೀನು ಅಳಬಾರ್ದಮ್ಮ ಹತ್ರ ಅಪ್ಪಂಗೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಹಾಗಂತ ಹೇಳಿ ಅವನು ಅಲ್ಲಿಂದ ಹೊರಟೋದ ಮದುವೆ ಹೋದ ತಕ್ಷಣ ರಮ್ಯಾ ಶೋಭಾಳ ಹತ್ತಿರ ಬಂದು ಏನೇ ನಿಮ್ಮ ತಂದೆನ ಇಲ್ಲೇ ಇರೋ ಕೇಳ್ತಾ ಇದೆಯಾ ಇಲ್ಲಾಂದರೆ ನೀನೇ ನಿಮ್ಮ ತಂದೆ ಜೊತೆ ಹೋಗೋಕ್ಕೆ ನೋಡ್ತಾ ಇದೀಯಾ ನೀನು ಹೋದರೆ ಇಲ್ಲಿರೋ ಮನೆ ಕೆಲಸ ಎಲ್ಲ ಯಾರು ಮಾಡೋದೋ ನಿಮ್ಮ ತಂದೆ ಜೊತೆ ಹೋಗಿ ಸುಖವಾಗಿ ಬಾಳ್ಬೇಕು ಅಂತ ಅಂದ್ಕೊಂಡಿದ್ಯಾ ಇನ್ನೊಂದ್ಸಲ ನಿಮ್ಮ ತಂದೆ ಜೊತೆ ಹೋಗ್ತೀನಿ ಅಂತ ಹೇಳ್ತೀಯಾ ನೀನು ಹಾಗಂತ ಹೇಳಿ ಅವಳನ್ನು ಭಯಂಕರವಾಗಿ ಹೊಡಿಯಕ್ಕೆ ಶುರು ಮಾಡಿದ್ಲು ಈ ಕಡೆ ಸ್ವಲ್ಪ ದೂರ ಹೋದ್ಮೇಲೆ ಮಧು ಅವನ ಮನಸ್ಸೊಳಗೆ ಹೀಗೆ ಅಂದ್ಕೊಂಡ ನನಗಂತ ಇರೋದು ನನ್ನ ಮಗಳು ನಾನು ಹಿಡ್ತೀ ಮಾತ್ರ ಅವರನ್ನು ಬಿಟ್ಬಿಟ್ಟು ಎಷ್ಟು ದೂರ ಹೋಗಿ ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಕೂಡ ಏನು ಪುಣ್ಯ ಅವರೇ ನನ್ನ ಜೊತೆ ಇಲ್ಲ ಅಂದಮೇಲೆ ನನ್ನ ಹತ್ರ ಎಷ್ಟು ಹಣ ಇದ್ರೋ ಏನ್ ಬರುತ್ತೆ ನಾನು ಹೋಗಿ ನನ್ನ ಮಗಳ ಜೊತೆಗೇನೆ ಇದ್ದು ಯಾವುದಾದ್ರೂ ಚಿಕ್ಕ ವ್ಯಾಪಾರ ನುಟ್ಕೊಳ್ತೀನಿ ಹಾಗಂತ ಹೇಳಿ ಅವನು ಮನಸ್ಸನ್ನು ಬದಲಾಯಿಸಿಕೊಂಡು ಅಲ್ಲಿಂದ ವಾಪಸ್ ಮನೆಗೆ ಬಂದ ಹಾಗೆ ವಾಪಸ್ ಬಂದ ಮಧು ರಮ್ಯಾ ಶೋಭನ ಹೊಡಿತೀರೋದನ್ನು ನೋಡ್ದ ಹಾಗೆ ಅವಳು ಹೊಡೆಯೋದನ್ನು ನೋಡಿ ಮಧುಗೆ ತುಂಬ ಕೋಪ ಬಂತು ಏನೇ ರಮ್ಯಾ ನೀನು ನಿಜವಾಗ್ಲೂ ಮನ್ಷಿನೇನಾ ದನನ ಹೊಡೆಯ ಥರ ಹೊಡಿತಾ ಇದೆಯಾ ನನ್ನ ಮಗಳನ್ನ ನನ್ನ ಮಗಳು ನನ್ನನ್ನು ಬಿಟ್ಬಿಟ್ಟು ಹೋಗ್ಬೇಡಿಯಪ್ಪಾ ನಾನು ನಿಮ್ಮ ಜೊತೆನೇ ಬರ್ತೀನಿ ಅಂತ ಹೇಳುವಾಗಲೇ ನಾನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಈ ಚಿಕ್ಕ ಮಗುನ ನಿನ್ನ ಹತ್ರ ಬಿಟ್ಬಿಟ್ಟು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋದು ನನಗೆ ಈವಾಗ ಅರ್ಥ ಆಗ್ತಿದೆ ಇವತ್ತಿಂದ ನಾನು ನನ್ನ ಮಗಳು ಈ ಮನೇಲಿರ್ತೀವಿ ನೀನು ಮನೆ ಬಿಟ್ಟು ಹೊರಗಡೆ ಹೋಗೋ ನೀನು ಯಾವಾಗ ಪೂರ್ತಿಯಾಗಿ ಬದಲಾಗಿದ್ಯಾ ಅಂತ ನನಗನ್ಸುತ್ತೋ ಆವಾಗಲೇ ನೀನು ಮನೆಯೊಳಗಡೆ ಬರ್ಬೋದು ಹಾಗಂತ ಹೇಳ್ದ ತಕ್ಷಣ ರಮ್ಯಾ ಅಳುತ್ತಾ ಅಯ್ಯೋ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೇರಿ ಇನ್ನೊಂದು ಸಲ ಹೀಗೆ ತಪ್ಪು ಮಾಡಲ್ಲ ರೀ ಈ ಒಂದೇ ಒಂದು ಸಲ ನನಗೆ ಕ್ಷಮಿಸ್ಬಿಡ್ರಿ ಹಾಗಂತ ಅಳು ಅಳುತ್ತಾ ಬಿಡ್ಕೊಂಡ್ಳೋ ರಮ್ಯಾ ಹಾಗೆ ಬೇಡಿ ಕೇಳ್ಕೊಳ್ಳೋದನ್ನು ನೋಡಿದ ಶೋಭಾ ಅಪ್ಪ ಪ್ಲೀಸ್ ಅಪ್ಪಾ ಚಿಕ್ಕಮ್ಮನಿಗೆ ಅಷ್ಟು ಕಷ್ಟ ಕೊಡ್ಬೇಡಿ ಅಪ್ಪ ಹಾಗಂತ ಹೇಳಿದ್ಲು ಶೋಭಾಳಿಗೆ ಅಷ್ಟು ಹಿಂಸೆ ಕೊಟ್ಟರು ಕೂಡ ಶೋಭಾ ಅವಳ ಚಿಕ್ಕಮ್ಮನಿಗೋಸ್ಕರ ಮಾತಾಡೋದನ್ನು ನೋಡಿ ರಮ್ಯಾ ಮನಸ್ಸು ಕರಗಿ ಹೋಯ್ತು ಆ ದಿನದಿಂದ ಮಾಂತ್ರಿಕ ಗೌನ ಶೋಭಾಳಿಗೆ ಕೊಟ್ಟು ಶೋಭಾಳನ್ನು ಅವಳು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಳು